Hi, good morning children. How are you? I am fine. Are you okay? Welcome to my class today. Now first thing we have to do, Desha Bhakti Gita Helakurtini. Adagmele next to lesson start madona. Okay, ready? Hindu Janani Bharata, Namma Desha Bharata, Swarna Bhumi Bharata, Ee Punya Bhumi Bharata. Hindu Janani Bharata, Namma Desha Bharata, Swarna Bhumi Bharata, Ee Punya Bhumi Bharata. Desha Ratna Bharata, Bhumi Swardha Bharata, Vishwa Premi Bharata, Namma Nadu Bharata. Desha Ratna Bharata, Bhumi Swardha Bharata, Vishwa Premi Bharata, Namma Nadu Bharata. Hindu Janani Bharata, Namma Desha Bharata, Vishwa Premi Bharata, Ee Punya Bhumi Bharata. Okay, thank you children. Banni, ivattu naavu counting in tens. Counting in tens andre enappa ನಿಮಗೆ ಗೊತ್ತು, ಕಳೆದ ಕ್ಲಾಸಲ್ಲೆಲ್ಲ ನೋಡಿದ್ದೀರಾ. ಕೌಂಟಿಂಗ್ ಇನ್ ಟೆನ್ಸ್ ಅಂದರೆ ಈಗ ನಾವು ಇಲ್ಲಿವರೆಗೂ ಟೆನ್ಸ್ ಆ್ಯಂಡ್ ಒನ್ಸ್ನ ಕಲ್ತೀವಿ ಅಲ್ವಾ. ಟೆನ್ಸ್ ಅಂದರೆ ಏನು, ಒನ್ಸ್ ಅಂದರೆ ಏನು ಅನ್ನೋದನ್ನು ಕಲ್ತೀವಿ. ಈಗ ಟೆನ್ಸ್ ಕೌಂಟಿಂಗ್, ಎಷ್ಟು ಟೆನ್ಸ್ ಇದ್ದಾವೆ ಅನ್ನೋದನ್ನು ಕಲಿಯೋಣ. ನೋಡಿ, ಇಲ್ಲಿ ನಾನು ಲೈನ್ ಹಾಕಿದ್ದೀನಿ, ಇಲ್ಲಿ ಹೆಚ್ ಬರ್ತಿದ್ದೀನಿ. ಹೆಚ್ ಅಂದರೆ ಹಂಡ್ರೆಡ್ ಅಂತ. ಓಕೆ ಚಿಲ್ಡ್ರನ್ಸ್, ಹೆಚ್ ಅಂದರೆ ಹಂಡ್ರೆಡ್, ಟಿ ಅಂದರೆ ಟೆನ್ಸ್, ಒ ಅಂದರೆ ಒನ್ಸ್ ಅಲ್ವಾ. ನೋಡಿ, ನಾನೀಗ ಇಲ್ಲಿ ಬರೀತಾ ಹೋಗ್ತೀನಿ. ಓಕೆ, ಟೆನ್ಸ್ ನಾವೀಗ ಏನೇ ಸ್ಟಾರ್ಟ್ ಮಾಡಿದ್ರು ಒಂದಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಒನ್ ಟು ಹಂಡ್ರೆಡ್ ಬರೆಯುವಾಗ ಒಂದಿಂದ ಸ್ಟಾರ್ಟ್ ಮಾಡ್ತೀವಿ. ಕೌಂಟಿಂಗ್ ಇನ್ ಟೆನ್ಸ್ ಅಂತ ಹೇಳುವಾಗ ನಾವು ಟೆನ್ನಿಂದ ಸ್ಟಾರ್ಟ್ ಮಾಡಬೇಕು. ನಾವು ಒನ್ ಟು ತ್ರೀ ಬರೆಯುವಾಗ ಒಂದಿಂದ ಹೇಗೆ ಸ್ಟಾರ್ಟ್ ಮಾಡ್ತೀವೋ, ಟೆನ್ಸನ್ನು ಬರೆಯುವಾಗ ಹತ್ತರಿಂದ ಟೆನ್ನಿಂದ ನಾವು ಎಣಿಸ್ತಾ ಹೋಗಬೇಕು. ನೋಡಿ, ಇಲ್ಲಿ ಹೆಚ್ ಟಿ ಓ ಅಂತ ಬರೆದಿದ್ದೀನಿ. ಹೆಚ್ ಅಂದರೆ ಹಂಡ್ರೆಡ್, ಟಿ ಅಂದರೆ ಟೆನ್ಸ್, ಓ ಅಂದರೆ ಹಂಡ್ರೆಡ್. ಓಕೆ ಚಿಲ್ಡ್ರನ್ಸ್, ನೋಡಿ ಇಲ್ಲಿ ಫಸ್ಟ್ ನಾವೀಗ ಟೆನ್ನಿಂದ ಸ್ಟಾರ್ಟ್ ಮಾಡಬೇಕಲ್ವಾ. ಈಗ ನಾನು ಟೆನ್ ಏನು ಬರ್ದೆ, ಇಲ್ಲಿ ಹೆಚ್ಚನ್ನು ಮಾತ್ರ ಏನು ಬರೀಬಾರ್ದು, ಯಾಕಂದ್ರೆ ನಾವು ಟೆನ್ನಿಂದ ಹಂಡ್ರೆಡ್ವರೆಗೆ ಬರಿತಾ ಇದ್ದೀವಿ. ಒಂದಿಂದ ಹಂಡ್ರೆಡ್ವರೆಗೂ ನಾವು ಬರಿತಾ ಇಲ್ಲ, ಇವಾಗ ಟೆನ್ನಿಂದ ಹಂಡ್ರೆಡ್ ತನಕ ಬರ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾನು ಇಲ್ಲಿ ಟೆನ್ ಬರ್ತೀನಿ. ಟೆನ್ ಆದಮೇಲೆ ಎಷ್ಟು ನೀವೇಂತ, ಲೆವೆನ್ ಅಂತ. ಟೆನ್ ಆದಮೇಲೆ ನಾವು ಲೆವೆನ್ ಅಂತ ಕೌಂಟ್ ಮಾಡೋದು ಒನ್ ಟು ಹಂಡ್ರೆಡ್ ಹೇಳುವಾಗ. ಟೆನ್ಸ್ ಅಂತ ಬರೆಯುವಾಗ ಏನಿದ್ರು, ಟೆನ್, ಟ್ವೆಂಟಿ, ತರ್ಟಿ, ಫೋರ್ಟಿ, ಫಿಫ್ಟಿ, ಸಿಕ್ಸ್ಟಿ, ಸೆವೆಂಟಿ, ಏಯ್ಟಿ, ನೈಂಟಿ, ಹಂಡ್ರೆಡ್ ಅಂತ ಹೇಳಬೇಕು. ನೋಡಿ, ಟೆನ್ ಆಯ್ತಲ್ವಾ, ಟೆನ್ ಆದಮೇಲೆ ಟ್ವೆಂಟಿ. ಟಿ ಅನ್ನೋ ಹತ್ರ ನಮ್ಮ ಸಂಖ್ಯೆ ಬರೆಯೋದು, ಓ ಅನ್ನೋತ್ರ ಒನ್ಸ್ ಅಂತ ಬರೆಯೋದು. ನಾವು ಕೌಂಟಿಂಗ್ ಇನ್ ಟೆನ್ಸ್, ನಾವು ಟೆನ್ಸ್ ಅನ್ನ ಕೌಂಟ್ ಮಾಡ್ತಾ ಇದ್ದೀವಿ. ಟೆನ್ಸ್ ಅವರು ಟೆನ್ನಿಂದ ಹಂಡ್ರೆಡ್ವರೆಗೂ ಟೆನ್ಸ್ ಎಷ್ಟಿದ್ದಾವೆ ಅನ್ನೋದನ್ನ ಬರ್ತಾ ಇದ್ದೀವಿ. ಓಕೆ, ಇಲ್ಲಿ ಥರ್ಟಿ, ಇಲ್ಲಿ ಫಾರ್ಟಿ, ಇಲ್ಲಿ ಫಿಫ್ಟಿ, ಸಿಕ್ಸ್ಟಿ, ಸೆವೆಂಟಿ, ಏಯ್ಟಿ, ನೈಂಟಿ, ಹಾಗೆ ಇಲ್ಲಿ ಹಂಡ್ರೆಡ್. ನೋಡಿ, ಹಂಡ್ರೆಡ್ ಬರೆಯುವಾಗ ಇಲ್ಲಿ ಏನು ಹೆಚ್ಚಂತ ಬರ್ದಿದ್ದೀವಲ್ಲ, ಆ ಲೈನಲ್ಲಿ ಒನ್ ಬರೀಬೇಕು. ಆಮೇಲೆ ಈ ಕಡೆ ಎರಡು ಝೀರೋ, ಡಬಲ್ ಝೀರೋ, ಹಂಡ್ರೆಡ್. ಗೊತ್ತಾಯ್ತಲ್ಲ, ನಾವು ಒನ್ ಟು ಹಂಡ್ರೆಡ್ ಬರೆಯುವಾಗ ಒಂದಿಂದ ಟೆನ್ವರೆಗೂ ಬರಿತೀವಿ. ಟೆನ್ಸ್ ಬರೆಯುವಾಗ ಟೆನ್ಸ್ನ ಕೌಂಟ್ ಮಾಡುವಾಗ ಟೆನ್ ಟು ಹಂಡ್ರೆಡ್ವರೆಗೂ ಬರೀತೀವಿ. ಹಾಗೆ ಬರೆಯುವಾಗ ನಮಗೆ ಹೆಚ್ಚಂತ ಎಕ್ಸ್ಟ್ರಾ ಲೈನ್ ಹಾಕೊಂಡಿರ್ತೀವಿ, ಅಲ್ಲಿ ಇಲ್ಲಿ ಏನೂ ಬರೆಯೋಕ್ಕೆ ಆಗಲ್ಲ, ಯಾಕಂದ್ರೆ ನಾವು ಹಂಡ್ರೆಡ್ವರೆಗೂ ಮಾತ್ರ ಬರಿತಾ ಇದ್ದೀವಿ. ಯಾವಾಗ ಹಂಡ್ರೆಡ್, ಟು ಹಂಡ್ರೆಡ್, ತ್ರೀ ಹಂಡ್ರೆಡ್ ಬರ್ತೀವಿ, ಅವಾಗ ಇಲ್ಲಿ ಮತ್ತೆ ಸಂಖ್ಯೆ ಬರುತ್ತಾ ಹೋಗುತ್ತೆ ಅಲ್ವಾ. ಈಗ ಏನಿದ್ರು ನಾವು ಕಲಿತಾ ಇರೋದು ಟೆನ್ಸ್. ಟೆನ್ಸ್ ಎಷ್ಟಿದ್ದಾವೆ, ಟೆನ್, ಟ್ವೆಂಟಿ, ತರ್ಟಿ, ಫಾರ್ಟಿ, ಫಿಫ್ಟಿ, ಸಿಕ್ಸ್ಟಿ, ಸೆವೆಂಟಿ, ಏಯ್ಟಿ, ನೈಂಟಿ, ಹಂಡ್ರೆಡ್. ಓಕೆ ಚಿಲ್ಡ್ರನ್ಸ್,
ನೋಡಿ ಬರೆಯುವಾಗ ನೀವು ಮಿಸ್ ಮಾಡ್ಕೋಬೇಡಿ. ಹಂಡ್ರೆಡ್ ಟೆನ್ ಟು ಹಂಡ್ರೆಡ್ ಕೌಂಟಿಂಗ್ ಇನ್ ಟೆನ್ ಟು ಹಂಡ್ರೆಡ್. ಓಕೆ, ನೀವೆಲ್ಲ ಬರ್ತಿರಲ್ಲ ನೋಡಿ, ಡೈಲಿ ನೀವೆಲ್ಲ ಹೋಮ್ವರ್ಕ್ ಮಾಡಬೇಕು. ನೀವೆಲ್ಲ ಹೋಮ್ವರ್ಕ್ ಮಾಡಿದಂಗೆ ಹೋಮ್ವರ್ಕನ್ನು ಸೆಂಡ್ ಮಾಡಬೇಕು, ಡೈಲಿ ಹೋಮ್ವರ್ಕ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.